ಎಲ್ಲಿ ಒಲೇನು ಎಲ್ಲರಿಗೂ ನಮಸ್ಕಾರ. 7/9/2022 ಕನ್ನಡ ಮತ್ತು ಗಣಿತ ಇಂಗ್ಲಿಷ್ ಅಭ್ಯಾಸ ಪುಸ್ತಕಗಳನ್ನು ನಮ್ಮ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಇದು ಕಲಿಕಾ ಚೇತರಿಕೆ ಪುಸ್ತಕಕ್ಕಿಂತ ಕನ್ನಡ ಅಭ್ಯಾಸ ಪುಸ್ತಕ, ಗಣಿತ ಅಭ್ಯಾಸ ಪುಸ್ತಕ, ಇಂಗ್ಲಿಷ್ ಅಭ್ಯಾಸ ಪುಸ್ತಕ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ಪುಸ್ತಕವಾಗಿದೆ, ತುಂಬ ಸರಳವಾಗಿರ್ತಕ್ಕಂಥ ಪುಸ್ತಕವಾಗಿದೆ ಮತ್ತು ವಿದ್ಯಾರ್ಥಿಗಳ ಆಸಕ್ತಿದಾಯಕವಾಗಿರ್ತಕ್ಕಂಥ ಪುಸ್ತಕವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಏಕೆಂದರೆ ವಿದ್ಯಾರ್ಥಿಗಳು ನಾವು ತರಗತಿಗೆ ಹೋದಾಗ ಕಲಿಕಾ ಚೇತರಿಕೆ ಪುಸ್ತಕ ಇಷ್ಟನ ಅಥವಾ ಅಭ್ಯಾಸ ಪುಸ್ತಕ ಇಷ್ಟ ಅಂತ ಕೇಳಿದಾಗ ವಿದ್ಯಾರ್ಥಿಗಳ ಬಾಯಿಂದ ಬಂದಿರತಕ್ಕಂಥ ಒಂದೇ ಉತ್ತರ, ಸರ್ ಕಲಿಕಾ ಚೇತರಿಕೆ ಪುಸ್ತಕ ನನಗೆ ಅರ್ಥವಾಗುವುದಿಲ್ಲ, ಅಭ್ಯಾಸ ಪುಸ್ತಕ ತುಂಬ ಚೆನ್ನಾಗಿದೆ, ಸರಳವಾಗಿರ್ತಕ್ಕಂಥ ಪದಗಳಿವೆ, ನಮಗೆ ಅರ್ಥವಾಗುತ್ತದೆ ಅಂತ ಹೇಳಿ ಹೇಳಿದರು. ಹಾಗಾಗಿ ಪ್ರತಿದಿನ ನಾವು ತರಗತಿ ಹೋದಾಗ ವಿದ್ಯಾರ್ಥಿಗಳು ನಮಗೆ ಬರೋಕ್ಕಿಂತ ಮೊದಲೇ ಅವರ ಪುಸ್ತಕಗಳನ್ನು ತೆರೆದು ಅಭ್ಯಾಸ ಮಾಡ್ತಿದ್ದರು. ಆಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಾವು ಹೋಗಿ ಆ ಪದಗಳನ್ನು ಓದಿಸಿದಾಗ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಓದಲಿಕ್ಕೆ ಪ್ರಯತ್ನ ಮಾಡ್ತಿದ್ರು, ಎಲ್ಲರೂ ಓದಲಿಕ್ಕೆ ಪ್ರಯತ್ನ ಮಾಡಿದರೂ ಸಹ. ಹಾಗಾಗಿ ನಮಗೆ ಕಲಿಕಾ ಚೇತರಿಕೆಗಿಂತ ಈ ಕನ್ನಡ ಅಭ್ಯಾಸ ಪುಸ್ತಕ, ಗಣಿತ ಅಭ್ಯಾಸ ಪುಸ್ತಕ ಇರ್ಬೋದು ಮತ್ತು ಇಂಗ್ಲಿಷ್ ಅಭ್ಯಾಸ ಪುಸ್ತಕಗಳು ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಋಣಾತ್ಮಕ ಭಾವನೆಯನ್ನು ಹೋಗಲಾಡಿಸಿ ಧನಾತ್ಮಕ ಮನೋಭಾವನೆಯನ್ನು ಉಂಟು ಮಾಡಲು ಸಹಾಯಕರವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ಒಂದು ಅಭ್ಯಾಸ ಪುಸ್ತಕಗಳಂತಕ್ಕಂಥ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ವಿದ್ಯಾರ್ಥಿಗಳಲ್ಲಿ ನಿರಾಸಕ್ತಿಯ ಒಂದು ಭಾವನೆಯನ್ನು ಹೋಗಲಾಡಿಸಿ ಮತ್ತು ನಿರಾಸಕ್ತಿ ಭಾವನೆಯನ್ನು ಹೋಗಲಾಡಿಸಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಹೆಚ್ಚಿಸಲು ಇದು ಸಹಕಾರಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ವಿದ್ಯಾರ್ಥಿಗಳಲ್ಲಿ ಶಬ್ದ ಭಂಡಾರವನ್ನು ಉಂಟು ಮಾಡಲು ಇದು ಅತ್ಯಂತ ಸಹಕಾರಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ನಾನು ಬಯಸುತ್ತೇನೆ. ಇಷ್ಟೇ ಹೇಳಿ ಮತ್ತು ಶಿಕ್ಷಣ ಫೌಂಡೇಶನ್ ಅವರಿಗೆ ಈ ಅಭ್ಯಾಸ ಪುಸ್ತಕಗಳನ್ನು ನೀಡಿದ್ದಕ್ಕಾಗಿ ತುಂಬಾ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲು ನಾನು ಬಯಸುತ್ತೇನೆ. ನಮಸ್ಕಾರ.